ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮನೆಗೆ ಬಂದಂತಹ ಮುತ್ತೈದೆಯರಿಗೆ ಯಾವ ಯಾವ ವಿಧದಲ್ಲಿ ನೀವು ಕುಂಕುಮವನ್ನು ಕೊಡ್ಬೋದು ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಮನೆಗೆ ಬಂದಾಗ ಅವರಿಗೆ ನೀವು ಯಾವ ರೀತಿ ಕುಂಕುಮವನ್ನು ಕೊಡಬೇಕು ಅಂತೇಳಿ ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಬನ್ನಿ ಇವಾಗ ಪ್ರಾರಂಭ ಮಾಡೋಣಂತೆ ನೋಡಿ ನಾವು ಏನೇ ಮಾಡಿದ್ರು ಮೊದಲು ನಾವು ಅರಿಶಿಣ ಕುಂಕುಮದಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ ಹಾಗಾಗಿ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಇರೋದು ಅರಿಶಿಣ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆಯನ್ನು ನಾವು ಸಿದ್ಧತೆ ಮಾಡಿಟ್ಕೊಂಡ್ಬಿಡಿ ಮೊದಲೇ ಸಿದ್ಧತೆ ಮಾಡಿಟ್ಕೊಂಡ್ಬಿಡಿ ತುಂಬ ಒಳ್ಳೆಯದು ಹಾಗೆಯೇ ಇವಾಗ ಅರಿಶಿಣ ಕುಂಕುಮದ ಪ್ಯಾಕೆಟ್ ಕೂಡ ಬರ್ತಾ ಇರುತ್ತೆ ಅದನ್ನೂ ಸಹ ನೀವು ಆವತ್ತಿನ ದಿವಸ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೀವು ಏನಲ್ಲ ಮೊದಲೇ ಸಿದ್ಧತೆ ಮಾಡಿಟ್ಕೋಬೇಕು ಹಾಗೆಯೇ ಅವತ್ತಿನ ದಿವಸ ನೀವು ಯಾವ ರೀತಿ ಕುಂಕುಮ ಕೊಡಬೇಕು ಅಂತೇಳಿ ನೋಡಿ ನೀವು ಬ್ಲೌಸ್ ಪೀಸ್ ಕೊಡೋದಾದರೆ ಮೊದಲೇ ಬ್ಲೌಸ್ ಪೀಸನ್ನು ನೀವು ಎಷ್ಟು ಜನಕ್ಕೆ ಕೊಡಬೇಕು ಅಂತ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀರೋ ಅಷ್ಟು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಬಂದು ಇಟ್ಕೊಳ್ಳಿ ಇಷ್ಟೇ ಕೊಡಬೇಕು ಹಾಗೇನಿಲ್ಲ ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ಅದು ನೋಡಿ ಒಂದು ಬ್ಲೌಸ್ ಪೀಸ್ ಇಟ್ಟು ಮೊದಲು ತಿಳಿಸ್ಕೊಡ್ತಾ ಇದ್ದೇನೆ ಒಂದು ಬ್ಲೌಸ್ ಪೀಸ್ ಇಟ್ಟಿದ್ದೇನೆ ಎರಡು ಬೆಳೆದಲ್ಲೇ ಹಾಗೆ ಬಟ್ಲ ಅಡಿಕೆ ಇಟ್ಟಿದ್ದೇನೆ ಅದರ ಮೇಲೆ ನಾನು ಒಂದು ಕುಂಕುಮದ ಪ್ಯಾಕೆಟ್ ಅನ್ನು ಇಟ್ಟಿದ್ದೇನೆ ಅರಿಶಿಣ ಕುಂಕುಮ ಎರಡೂ ಪ್ಯಾಕೆಟ್ ಸೀಲ್ಡ್ ಆಗಿರುತ್ತೆ ಅದು ನಿಮಗೆ ಜಸ್ಟ್ ಒಂದು ಟೂ ರುಪೀಸ್ ಫೈವ್ ರುಪೀಸ್ ಒಳಗೆಲ್ಲ ಸಿಗುತ್ತೆ ಅದನ್ನು ಕೊಡಬೇಕಾಗುತ್ತೆ ಅದರ ನಂತರ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆ ನೀವು ಒನ್ ರುಪಿ ಕೊಡಿ ಫೈವ್ ರುಪೀಸ್ ಕೊಡಿ ಅಥವಾ ಹನ್ನೊಂದು ರುಪಿ ಕೊಡಿ ಎಷ್ಟಾದ್ರೂ ಪರವಾಗಿಲ್ಲ ನಿಮ್ಮ ಒಂದು ನಿಮಗೆ ಇಷ್ಟವಾಗ ಆದಂತಹ ನಿಮಗೆ ಒಂದು ದಕ್ಷಿಣೆ ಕೊಡ್ಬೋದು ಅದರ ನಂತರ ನೀವು ಕಡಲೆಕಾಳನ್ನು ಕೊಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದರೆ ಕಡಲೆಕಾಳು ಲಕ್ಷ್ಮೀ ಅಮ್ಮನವರ ಸ್ವರೂಪ ಆಗಿರುತ್ತೆ ಹಾಗಾಗಿ ನೀವು ಆದಷ್ಟು ಕಡಲೆಕಾಳನ್ನು ಇಂದಿನ ದಿವಸ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ ಅಂತಂದರೆ ಗುರುವಾರನೇ ನಾವು ಅದನ್ನು ನೆನೆಸಿಟ್ಬಿಡ್ಬೇಕು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ನೆನೆಸಿಡಿ ಅದರ ನಂತರ ನೀರನ್ನು ತೆಗೆದುಬಿಟ್ಟು ನೀಟಾಗಿ ಒಂದು ಬಾಕ್ಸಲ್ಲಿ ತೆಗೆದಿಟ್ಕೊಂಡ್ಬಿಡಿ ಹಬ್ಬದ ದಿವಸ ಅವಾಗ ನೀವು ಯಾರಿಗೆಲ್ಲ ಕುಂಕುಮವನ್ನು ಕೊಡ್ತೀರೋ ಆ ಒಂದು ಸಮಯದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀವು ಕಡಲೆ ಕಾಳನ್ನು ಕೊಡ್ಬಹುದು ನೋಡಿ ಯಾವ ರೀತಿ ಕುಂಕುಮ ಕೊಡಬೇಕು ಅಂತ ತಿಳಿಸ್ತಾ ಇದ್ದೇನೆ ನೋಡಿ ಎಲೆಯ ತುದಿ ಏನಿದೆಯೋ ಅದು ಅವರ ಕಡೆ ಇರಬೇಕು ಎಲೆಯ ತೊಟ್ಟು ನಿಮ್ಮ ಕಡೆ ಇರಬೇಕು ಆ ರೀತಿಯಾಗಿ ನೀವು ಕುಂಕುಮ ಕೊಡ್ಬೇಕಾಗತ್ತೆ ಅದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ ಹಾಗೆ ನೋಡಿ ಬಾಳೆಹಣ್ಣು ಅಷ್ಟೇ ನಿಮಗೆ ತುದಿ ಯಾವ ಕಡೆ ಇದೆ ಅಂತ ನಮ್ಗೆ ಕಾಣಿಸ್ತಾ ಇರ್ಬೋದು ಅದೇ ರೀತಿಯೇ ಕೊಡ್ಬೇಕಾಗುತ್ತೆ ನಂತರ ಒಬ್ರಿಗಾದ್ರೂ ಅಕ್ಕಿಯಲ್ಲಿ ಇಟ್ಟು ಕೊಡಿ ಅಂತಂದರೆ ವಾಯು ಬಾಗಿಣ ಅಂತಾರದನ್ನು ನೀವು ಸರಳವಾಗಿ ಕೂಡ ಜೋಡಣೆ ಮಾಡಿ ಕೊಡ್ಬೋದು ಅಂತ ಏನಿಲ್ಲ ಸ್ವಲ್ಪ ಮಟ್ಟಿಗಾದರೂ ನೀವು ಒಬ್ರಿಗಾದ್ರೂ ಆ ರೀತಿ ಕೊಡಿ ಆ ರೀತಿ ನೀವು ಕೊಡಬೇಕಾದ್ರೆ ಅವರಿಗೆ ಮಾತ್ರ ನೀವು ವ್ರತದ ದಾರವನ್ನು ಕಟ್ಬಿಟ್ಟು ಕೈಗೆ ಅವರಿಗೆ ಅದನ್ನು ಕೊಟ್ಟು ಅವರಿಂದ ಒಂದು ಅಕ್ಷತೆ ಅವ್ರ ಕೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆಯನ್ನು ಕೊಡಿ ಅಕ್ಷತೆ ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ ಆದಷ್ಟು ತುಂಬ ಜೀವನದಲ್ಲಿ ಅವರು ಅನುಭವ ಯಾರಿಗೆ ಹೆಚ್ಚಾಗಿ ಇರುತ್ತೋ ಅಂಥವ್ರಿಗೆ ನೀವು ಕರೆದು ಕೊಟ್ಟಾಗ ಅವರು ಒಳ್ಳೆ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅವರನ್ನು ನಿಮಗೆ ಕರೆದು ಕೊಡಿ ನಿಮ್ಮ ಚಾಯ್ಸ್ ಆಗಿರುತ್ತೆ ಅದರ ನಂತರ ನೋಡಿ ಅರಿಶಿಣ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ನಾನು ಸಿದ್ಧತೆ ಮಾಡಿಟ್ಟಿದ್ದೇನೆ ಹಾಗೆ ಒಂದು ರಥದ ದಾರವನ್ನು ಕೂಡ ಸಿದ್ಧತೆ ಮಾಡ್ಕೋಬೇಕು ಒಂದು ತಟ್ಟೆಯಲ್ಲಿ ಹಾಕಿ ಅದರ ಜೊತೆಯಲ್ಲಿ ಒಂದು ಕೆಂಪು ಕಲರ್ದಾಗಿರ್ಬೋದು ಅಥವಾ ಹಸಿರು ಬಣ್ಣದ್ದಾಗಿರ್ಬೋದು ಬ್ಲೌಸ್ ಆದರೂ ಇಡೀ ಅಥವಾ ತುಂಬ ನಿಮಗೆ ಆತ್ಮೀಯರು ಅಂತಂದರೆ ನೀವು ಸೀರೆನೂ ಸಹ ಇಟ್ಕೊಡ್ಬೋದು ಅದು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ಅದರ ನಂತರ ಎರಡು ವಿಳದಲೆ ಅಡಿಕೆ ಬಾಳೆಹಣ್ಣು ನೀವು ಎಷ್ಟು ಥರ ಹಣ್ಣು ಬೇಕಾದ್ರೂ ಕೊಡ್ಬೋದು ಅಥವಾ ಜಸ್ಟ್ ಬಾಳೆಹಣ್ಣು ಇಟ್ಟರು ಸಾಕು ಅದರ ನಂತರ ದಕ್ಷಿಣೆ ನಿಮಗೆ ಸಾಧ್ಯವಾದಷ್ಟು ನೀವು ದಕ್ಷಿಣೆ ಕೊಡ್ಬೋದು ಹಾಗೆನ ಅರಿಶಿನ ಕುಂಕುಮದ ಪ್ಯಾಕೆಟ್ ಮತ್ತೆ ಬಾಗಿಲದ ಸಾಮಾನು ಪ್ಯಾಕೆಟ್ ನೋಡಿ ಕಾಣಿಸ್ತಾ ಇರ್ಬೋದು ಇದರಲ್ಲಿ ಒಂದು ಬಾಚಣಕ್ಕೆ ಅರಿಶಿಣ ಕುಂಕುಮ ಮತ್ತು ಕನ್ನಡಿ ಪ್ರತಿಯೊಂದೂ ಇರುತ್ತೆ ಕಾಡಿಗೆಯಿಂದ ಎಲ್ಲವನ್ನೂ ಇರುತ್ತೆ ಹಾಗೆಯೇ ಕಡಲೆಕಾಳು ಸ್ವಲ್ಪ ಸಮೇತ ಈಗ ನಾನು ನಿಮಗೆ ಗರ್ಭಿಣಿಯರಿಗೂ ಕೂಡ ಇದರಲ್ಲೇ ತಿಳಿಸ್ಕೊಡ್ತಾ ಇದ್ದೇನೆ ಗರ್ಭಿಣಿಯರಿಗೆ ನೀವು ಕಾಯಿಯನ್ನು ಕೊಡಬೇಕಾದ್ರೆ ಪೂರ್ಣ ತಾಂಬೂಲ ಅಂತೇಳಿ ಕೊಡಬೇಕಾಗುತ್ತೆ ಅಂದರೆ ಕಾಯಿ ಸಿಪ್ಪೇನು ಸುಲಿದೇ ಇರೋಂಥ ಕಾಯಿಯನ್ನೇ ಕೊಡಬೇಕು ಸುಲಿದಿರುವಂಥ ಕಾಯಿಯನ್ನು ಅವರಿಗೆ ಕೊಡೋದಕ್ಕೆ ಹೋಗಬೇಡಿ ಆದಷ್ಟು ಸಿಪ್ಪೆ ಸಮೇತ ಇರುವಂಥ ಕಾಯಿಯನ್ನೇ ಕೊಡಬೇಕು ಆಮೇಲೆ ಅವರಿಗೆ ಚೂರು ಅಡಿಕೆ ಕೊಡೋದಕ್ಕೆ ಹೋಗಬೇಡಿ ಸಂಪೂರ್ಣವಾಗಿರುವಂಥ ಅಡಿಕೆನೇ ಇಟ್ಟು ನೀವು ಕೊಡಬೇಕಾಗುತ್ತೆ ಆಮೇಲೆ ದಕ್ಷಿಣೆ ಅಂತಂದಾಗ ನೀವು ನಿಮ್ಮ ಒಂದು ಚಾಯ್ಸ್ ಆಗಿರುತ್ತೆ ಅವರಿಗೆ ನೀವು ತುಂಬ ಹತ್ರದವರಾದರೆ ನೀವು ಒಂದು ಸೀರೆನೇ ಕೊಡ್ಬೋದು ಅಥವಾ ನೀವು ಒಂದು ಫೈವ್ ಫೈವ್ ಹಂಡ್ರೆಡ್ ರುಪೀಸ್ ಏನಾದರೂ ಸೀರೆ ತೆಗೆದುಕೊಳ್ಳಿ ಅಂತ ನೀವು ದುಡ್ಡು ಇಟ್ಕೊಡ್ಬೋದು ಆ ರೀತಿಯಾಗಿ ಆಮೇಲೆ ಅವ್ರನ್ನ ಹಾಗೆ ಕಳಿಸೋದಕ್ಕೆ ಹೋಗಬೇಡಿ ಒಂದು ಹೆಸರುಬೇಳೆ ಕೋಸಂಬರಿ ಪಾನ್ಕಾಯ ಏನಾದರೂ ಪರವಾಗಿಲ್ಲ ಅವರಿಗೆ ಸ್ವಲ್ಪ ಕೊಟ್ಟು ಅದರ ನಂತರ ಅವ್ರಿಗೆ ತಾಂಬೂಲವನ್ನು ಕೊಟ್ಟು ಕಳಿಸಿ ಅದೊಂದು ಮರೆಯೋದಕ್ಕೆ ಹೋಗಬೇಡಿ ಈ ಕಾಯಿ ನಾನು ಜಸ್ಟ್ ನೀವು ಗರ್ಭಿಣಿಯರಿಗೆ ಅಲ್ಲ ಇದು ನಿಮ್ಗೆ ಈಗಾಗಲೇ ಹೇಳ್ದಂಗೆ ವಾಯು ಬಾಗಿನ ಯಾರಿಗೆ ಕೊಡ್ತೀರೋ ಅವರಿಗೆ ಒಂದು ಕಾಯಿಯನ್ನು ಸಹ ಇಟ್ಟು ಕೊಡಿ ಈ ರೀತಿಯಾಗಿ ನೀವು ಕೊಡಬೇಕಾಗುತ್ತೆ ಇನ್ನು ಬಳೆ ಅಂತ ಬಂದಾಗ ಗರ್ಭಿಣಿಯರಿಗೆ ಕೊಡೋದು ಾದರೆ ಅಳ್ದಷ್ಟು ಒಂದು ಡಜನ್ ಕೊಡಿ ಎರಡು ಕೈಯಲ್ಲೂ ಕೂಡ ಅವ್ರು ಹಾಕ್ಕೊಳ್ತಾರೆ ಖುಷಿಯಾಗುತ್ತೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಗರ್ಭಿಣಿಯರಿಗೆ ಆ ಒಂದು ಸಮಯದಲ್ಲಿ ಅವ್ರಿಗೆ ತುಂಬನೇ ಒಂದು ಆಸೆಗಳು ಹೆಚ್ಚಾಗಿರುತ್ತೆ ಅವ್ರ ಆಸೆಗಳನ್ನ ನೀವು ಕೇಳಿ ಅವರಿಗೆ ಏನು ಇಷ್ಟ ಅಂತೇಳಿ ಅದೇ ರೀತಿಯೇ ಅವ್ರಿಗೆ ಅವತ್ತಿನ ದಿವಸ ನಿಮಗೆ ಆದರೆ ಊಟಕ್ಕೂ ಕೂಡ ನೀವು ವ್ಯವಸ್ಥೆ ಮಾಡಿ ಇಲ್ಲಾಂದರೆ ಈ ರೀತಿಯಾಗಿ ಆಮೇಲೆ ಕೈ ತುಂಬ ಬಳೆಗಳನ್ನ ಹಾಕಿ ಅವರಿಗೆ ಈ ರೀತಿ ತಾಂಬೂಲ ಕೊಟ್ಟು ಕಳಿಸಿ ಅವ್ರಿಗೂ ತುಂಬ ಅದ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ನೆಕ್ಸ್ಟ್ ನೀವು ಜಸ್ಟ್ ನೀವು ಹಾಗೇ ಕುಂಕುಮ ಇದ್ದೀನಿ ಅಂತಂದರೆ ನಾಲ್ಕು ಬಳೆಗಳನ್ನ ಇಟ್ಟರೆ ಸಾಕು ನೋಡಿ ಈಗ ನನಗೆ ಏನೆಲ್ಲ ತಿಳಿಸ್ಕೊಟ್ಟಿದ್ದೀನೋ ಅಷ್ಟನ್ನೆಲ್ಲ ಇಡೋದ್ರ ಜೊತೆಯಲ್ಲಿ ನಿಮಗೆ ಆದರೆ ಬೆಲ್ಲವನ್ನು ಸಹ ಇಟ್ಟು ಕೊಡ್ಬೋದು ಇದಿಷ್ಟು ನೀವು ಗರ್ಭಿಣಿಯರಿಗಾಗಿರ್ಬೋದು ಅಥವಾ ನಿಮ್ಮ ಮನೆಗೆ ಬರುವಂಥ ಒಬ್ಬರು ಹಿರಿಯ ಮುತ್ತೈದರಿಗಾಗಿರ್ಬೋದು ಈ ರೀತಿಯಾಗಿ ನೀವು ಕುಂಕುಮವನ್ನು ಕೊಡ್ಬೋದು ನೆಕ್ಸ್ಟ್ ಯಾವ ರೀತಿ ಕುಂಕುಮ ಕೊಡಬೇಕು ಅಂತೇಳಿ ನೋಡಿ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಒಟ್ಟಿಗೆ ನಾನು ಮೂರು ಜನಕ್ಕೆ ಕೊಡುವಷ್ಟರ ಮಟ್ಟಿಗೆ ತಿಳಿಸ್ಕೊಡ್ತಾ ಇದ್ದೇನೆ ಎರಡೆರಡು ವಿಳೆದೆಲ್ಲೇ ಇಟ್ಟಿದ್ದೇನೆ ಒಂದು ಪ್ಲೇಟಲ್ಲಿ ಹಾಗೆಯೇ ಅದರ ಮೇಲೆ ನಾನೀಗ ದಕ್ಷಿಣೆ ಮತ್ತು ಅಡಿಕೆಯೂ ಸಹ ಇಡ್ತಾ ಇದ್ದೇನೆ ನಿಮಗೆ ಇದೆ ಯಾವ ರೀತಿ ಇಡೋದು ಅಂತೇಳಿ ಹಾಗೆಯೇ ಅಂತ ಬಂದಾಗ ನೀವು ಆವತ್ತಿನ ದಿವಸ ದಾಳಿಂಬ್ರೆ ಹಣ್ಣು ಅಂತಂದರೆ ಅಮ್ಮನವ್ರಿಗೆ ಭಾಳ ಅಂದರೆ ಭಾಳ ಪ್ರಿಯವಾದದ್ದು ಲಕ್ಷ್ಮೀ ಅಮ್ಮನವ್ರಿಗೆ ಹಾಗಾಗಿ ಆದರೆ ನೀವು ದಾಳಿಂಬ್ರೆ ಹಣ್ಣನ್ನು ಸಹ ಇಟ್ಟು ಕೊಡ್ಬೋದು ಒಬ್ಬರಿಗೆ ಆಮೇಲೆ ಈಗ ಏನಪ್ಪ ಅಂದರೆ ಶ್ರಾವಣ ಮಾಸದ ಸೀಸನ್ ಅಂದರೆ ಮೋಸಂಬಿ ಹಣ್ಣು ಸೀಸನ್ನು ಆ ಒಂದು ಹಣ್ಣನ್ನು ಕೂಡ ಕೊಡ್ಬೋದು ಇಲ್ಲಾಂದರೆ ಬಾಳೆಹಣ್ಣನೂ ಕೊಡ್ಬೋದು ಕಾಯಿ ಇಟ್ಟು ಕೊಡ್ಬೋದು ಅಥವಾ ಆ್ಯಪಲ್ ಇಟ್ಟು ಕೊಡ್ಬೋದು ಅಥವಾ ನಿಮ್ಗೆ ಆ ಟೈಮಲ್ಲಿ ಯಾವ ಹಣ್ಣು ಇರುತ್ತೋ ಅದೇ ಹಣ್ಣನ್ನು ನೀವು ಕೊಡ್ಬೋದು ತೊಂದರೆ ಇಲ್ಲ ನೋಡಿ ನಾನು ಅಷ್ಟು ಎಲೆಗಳಿಗೆ ಅಡಿಕೆ ಇಟ್ಟಿದ್ದಾಯಿತು ಹಾಗೆ ಒಂದಕ್ಕೆ ಮಾತ್ರ ಬ್ಲೌಸ್ ಪೀಸ್ ಇಟ್ಟಿದ್ದೇನೆ ಬ್ಲೌಸ್ ಪೀಸ್ ಅದು ಆಪ್ಷನಲ್ಲೂ ಕೊಡಲೇಬೇಕು ಹಾಗೇನಿಲ್ಲ ನಿಮಗೆ ಎಷ್ಟು ಸಾಧ್ಯನೋ ನಿಮ್ಮ ಅನುಗುಣವಾಗಿ ನೀವು ಕುಂಕುಮವನ್ನು ಸಿದ್ಧತೆ ಮಾಡಿಟ್ಕೊಂಡು ಮನೆಗೆ ಬಂದಂಥ ಮುತ್ತೈದರಿಗೆ ಕುಂಕುಮವನ್ನು ಕೊಡಿ ಹಾಗೆ ಅಕ್ಷತೆಯನ್ನು ಕೊಟ್ಟು ಅವರಿಂದ ನಿಮಗೆ ಹಿರಿಯ ಒಂದು ಅನುಭವ ಇರುವಂಥ ಹಿರಿಯ ಮುತ್ತೈದರು ಬಂದರೆ ಅವರಿಂದ ಆಶೀರ್ವಾದ ತೆಗೆಳೋ ತೆಗೆದುಕೊಳ್ಳೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಅವತ್ತೆ ಸರಿ ಕೋಸಂಬ್ರೂ ಮಾಡ್ಬೋದು ಹೆಸ್ರು ಬೆಳೆ ಕೋಸಂಬರಿನ ಸಣ್ಣ ಸಣ್ಣ ಬೌಲಲ್ಲಿ ಹಾಕಿಡಿ ಅದನ್ನು ಸಹ ನೀವು ಅವತ್ತಿನ ದಿವಸ ಇಟ್ಟು ಕಳಿಸ್ಬೋದು ಆಮೇಲೆ ಕಡಲೆಕಾಳಿನ ಜೊತೆ ನೀವು ಕಡಲೆಕಾಳು ಉಸ್ಲಿ ಸಹ ಮಾಡ್ಬೋದು ಆಮೇಲೆ ಸೌತೆಕಾಯಿ ಪೀಸಸ್ ಕೂಡ ಇಡ್ಬೋದು ಆ ರೀತಿಯಾಗಿ ನೀವು ಹಣ್ಣುಗಳನ್ನ ಸಹ ಇಡ್ಬೋದು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಕುಂಕುಮವನ್ನು ಕೊಡಿ ಆದರೆ ಆಡಂಬರ ಬೇಡ ತೋರ್ಸ್ಕೊಳ್ಳೋದು ಬೇಡ ನಮ್ಮಲ್ಲಿ ಇವೆಲ್ಲ ಇದೆ ಅಂತ ತೋರಿಸ್ಕೊಳ್ಳೋದು ಬೇಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಡಿ ಅದೇ ಸಾಲ ಮಾಡಿ ಮಾತ್ರ ನೀವು ಹಬ್ಬವನ್ನು ಆಚರಣೆ ಮಾಡಬಾರ್ದು ಇದು ಲಕ್ಷ್ಮೀ ಪೂಜೆ ಆಗಿರೋದ್ರಿಂದ ನಮ್ಮಲ್ಲಿ ಏನಿರುತ್ತೋ ಅಷ್ಟರ ಮಟ್ಟಿಗೆ ಅಷ್ಟೇ ನಾವು ಪೂಜೆ ಮಾಡಿದರೆ ನಮಗೆ ಅದಕ್ಕಿಂತ ಎರಡರಷ್ಟು ನಮಗೆ ಲಕ್ಷ್ಮೀ ಅಮ್ಮನವರು ನಮಗೆ ಸಂಪತ್ತು ಸಮೃದ್ಧಿ ಕೊಡ್ತಾಳೆ ಆದರೆ ಯಾರಿದ್ರಿಗೂ ನಾವು ತೋರ್ಸ್ಕೋಳೋಕ್ಕೋಸ್ಕರ ನಾವು ಸಾಲ ಮಾಡಿ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಏನೂ ಇರೋದಿಲ್ಲ ಜೊತೇಲಿ ತೋರಿಸ್ಕೊಂಡ್ರೆ ನೀವು ಹಬ್ಬವನ್ನು ಆಚರಣೆ ಮಾಡಿದರೆ ನಿಮಗೆ ಅದರ ಯಾವುದೇ ರೀತಿಯ ಒಂದು ಫಲಗಳು ಕೂಡ ಸಿಗೋದಿಲ್ಲ ಆದರೆ ಬಳೆ ಕೊಡಬೇಕಾದ್ರೆ ಆದಷ್ಟು ಗಾಜಿನ ಬಳೆಗಳನ್ನ ನೀವು ಎರಡು ಆರು ಸೈಜು ಅಥವಾ ಎರಡು ಎಂಟು ಸೈಜನ್ನು ತೆಗೆದುಕೊಳ್ಳಿ ಎರಡು ಎರಡು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋಕೆ ಹೋಗಬೇಡಿ ಅದು ತುಂಬ ಕಷ್ಟ ಅದು ದೊಡ್ಡವರಿಗೆ ಕೈಗೆ ಆಗೋದು ಸ್ವಲ್ಪ ಕಷ್ಟನೇ ಅದು ಹಾಗಾಗಿ ಹೋಗಿ ಅಲ್ಲಿ ಇಲ್ಲಿ ಹಾಕ್ಬಿಡ್ತಾರೆ ಆದಷ್ಟು ಬಳೆಗಳನ್ನ ತೆಗೆದುಕೋಬೇಕಾದ್ರೆ ಎರಡು ಆರು ಸೈಜು ಇಲ್ಲಾಂದರೆ ಎರಡು ಎಂಟು ಸೈಜ್ ತೆಗೆದುಕೊಳ್ಳಿ ಎರಡೆರಡೆ ಮಾತ್ರ ಯಾವುದೇ ಕಾರಣಕ್ಕೆ ಇಡೋದಕ್ಕೆ ಹೋಗಬೇಡಿ ನಾಲ್ಕು ಬಳೆಗಳನ್ನಡಿ ಅದ್ರ ಜೊತೆಯಲ್ಲಿ ಬಳೆಗಳು ಒಡೆದಿದೆಯೋ ಏನಾಗಿದೆಯೋ ಸೀಳ್ಬಿಟ್ಟಿದೆಯೋ ಸ್ವಲ್ಪ ಅದನ್ನು ತಿಳ್ಕೊಂಡು ಅದರ ನಂತರ ಜೋಡಣೆ ಮಾಡ್ತಾ ಇಡಿ ಯಾಕಂದರೆ ಹೊಡೆದಿರೋ ಬಳೆಗಳನ್ನ ಸಹ ಕೊಟ್ಟರು ಕೂಡ ಅದು ಕೂಡ ಒಂದು ಅಪಶಕುನ ಒಂದು ಅಶುಭ ಆಗುತ್ತದೆ ಹಾಗಾಗಿ ಎಲ್ಲವನ್ನು ಕೂಡ ಒಂದ್ಸರಿ ಚೆಕ್ ಮಾಡಿಕೊಂಡು ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಡಿ ಒಂದು ಕಡೆ ಅವತ್ತಿನ ದಿವಸ ನೀವು ಯಾರೆಲ್ಲ ಅವಾಗ ಕುಂಕುಮ ಕೊಡೋದಕ್ಕೆ ನಿಮಗೂ ಕೂಡ ಸುಲಭವಾಗುತ್ತದೆ ಯಾಕಂತಂದ್ರೆ ಹಬ್ಬ ಅಂತಂದ್ರೆ ಅವತ್ತಿನ ದಿವಸ ತುಂಬಾ ಆಗಿರುತ್ತೆ ಜೊತೆಯಲ್ಲಿ ಅವರು ನಮ್ಮ ಮನೆಗೆ ಬರ್ತಾ ಇರ್ತಾರೆ ನಾವು ಕೂಡ ಅವ್ರ ಮನೆಗೆ ಹೋಗಬೇಕಾಗಿರುತ್ತೆ ಸ್ವಲ್ಪ ಗಡಿಬಿಡಿ ಆಗುತ್ತೆ ಹಾಗಾಗಿ ಆ ರೀತಿ ಆಗಬಾರ್ದು ಅಂತಂದ್ರೆ ಈ ರೀತಿಯಾಗಿ ಮೊದಲೇ ನೀವು ಸಿದ್ಧತೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೂ ಒಂದು ಖುಷಿ ಇರುತ್ತೆ ಅವ್ರಿಗೂ ಒಂದು ಎಲ್ಲ ರೀತಿಯಲ್ಲಿ ಒಂದು ಒಳ್ಳೇದಾಯ್ತು ಅಂತ ಅವ್ರಿಗೂ ಕೂಡ ಖುಷಿ ಆಗುತ್ತೆ ನೀವು ಒಂದು ಖುಷಿಯಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಹಾಗೆ ಅರಿಶಿನ ಕುಂಕುಮ ಕುಂಕುಮ ಅಕ್ಷತೆ ಹೂವು ಒಂದು ಕಡೆ ಜೋಡಿಸಿ ಇಟ್ಕೊಳ್ಳಿ ತಾಮೂಲವನ್ನು ಒಂದು ಕಡೆ ಜೋಡಿಸಿಟ್ಕೊಂಡ್ಬಿಡಿ ಹಾಗೆ ನಿಮ್ಮ ಮಕ್ಕಳಿದ್ರೆ ಮಕ್ಕಳೇ ಕುಂಕುಮವನ್ನು ಕೊಡೋದಕ್ಕೆ ಹೇಳಿ ಅವ್ರಿಗೂ ಒಂದು ನಮ್ಮ ಸಂಪ್ರದಾಯವನ್ನು ಕಲಿಸ್ಕೊಟ್ಟಂಗೆ ಆಗುತ್ತೆ ಹಾಗೆ ನಿಮಗೂ ಕೂಡ ಒಂದು ಸ್ವಲ್ಪ ಫ್ರೀನೂ ಕೂಡ ಆಗುತ್ತೆ ಆ ರೀತಿಯಾಗಿ ನೀವು ಒಂದು ಹಬ್ಬವನ್ನು ಆಚರಣೆ ಮಾಡ್ಬೋದು ನೋಡಿದ್ರೆ ಫ್ರೆಂಡ್ಸ್ ಯಾವೆಲ್ಲ ರೀತಿಯಲ್ಲಿ ನಾವು ಒಂದು ಮನೆಗೆ ಬಂದಂಥ ಮುತ್ತೈದರಿಗೆ ಕುಂಕುಮವನ್ನು ಕೊಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಉಪಯೋಗವಾಗಿದೆ ಅಂತ ನಾನು ಭಾವಿಸಿದ್ದೇನೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ Ready? Thank you.